चलो ए एक मिनट। चल पसर गिर पड़े ಹೆಸರು ಕಾರ್ತಿಕ್ ಯಾವುದು ಇದೆ ಮಾಧವರ ಮಾಧವರನ ಇದು ಫ್ರೀ ಬಿಡಿ ಫ್ರೀ ಬಿಡಿ ಮುಗ್ದಾರ ಈ ಕಡೆ ಈ ಕಡೆ ಇದು ಗಾಬರಿ ಸರಿ ಇಟ್ಕೊಳ್ಳಿ ಅದು ಒಂದೇ ಮನೇಲಿ ಇತ್ತಲ್ಲ ಇದು ಒಂಟಿನ ಇದು ಒಂಟಿ ಇದು ಜೊತೆ ಕೊಟ್ಬಿಟ್ಟು ಕೊಟ್ಬಿಟ್ರ ಅಂದ್ರೆ ಒಂದು ಓರಿಕರು ಹಾಕಿದೆ ತಿರ್ಗಾ ಫಲ ಎರಡು ತಿಂಗಳ ಫಲನ ಕೊಟ್ಬಿಟ್ಟಿದ್ರ ಇದನ್ನ ಸಾಕಿಲ್ಲ ಅಂದ್ರೆ ಕರ ಕಣ್ಕಣಿಲ್ಲ ಅಂದ್ರೆ ಸರಿ ಕರು ಹಸುನೇ ಸಾಕಿಲ್ಲ ಅಂದ್ರೆ ಹಾಲು ಕುಡಿಸಿಲ್ಲ ಹಾಲು ಕುಡಿಸಿಲ್ಲ ಕರು ಅದ್ರದ್ದೇ ಅಂತ ಗೊತ್ತಾಗಲ್ಲ ಅಂದ್ರೆ ಅದ್ರ ಟೈಮ್ ಅಲ್ಲಿ ನಾವು ಅಲ್ಲಿ ಇರಬೇಕು ಇವಾಗ ನಾವು ಎಲ್ಲೋ ಕಟ್ ಹಾಕಿರ್ತೀವಿ ಕರು ಅದ ಹಿಂದೆ ಹಾಕೊಂಡ್ಬಿಡುತ್ತೆ ನೋಡಲ್ಲ ಅದು ಇಲ್ಲ ನಾಟಿ ಹಸು ಕಣ್ಕೊಳ್ಳಲ್ಲ ಸೀಮೆ ಹಸು ಬೇಕಾದ್ರೆ ಇಲ್ಲ 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 ಸೀಮೆ ಹಸು ಸುಮ್ಮನೆ ಆಗ್ಬಿಡ್ತವೆ ಇವು ತುಂಬಾ ಪ್ರೀತಿ ಕರುಗಳ ಮೇಲೆ ಹಂಗಾಗಿ ಏನಾಗುತ್ತೆ ಅದು ಕರ ಕ್ಲೀನ್ ಆಗಿ ಕಣ್ಕೊಳ್ಳಿಲ್ಲ ಅಂದ್ರೆ ಕುಡಿಸಲ್ಲ ಅದು ಯಾವ್ದೇ ಹಸು ಆಗ್ಲಿ ನಾಟಿ ದನ ಹಾಗಾಗಿ ಸರಿ ಹಾಲು ಕರಿಯೋದಾ ಹಾಲು ಕರಿಯೋದು ಹಾಲು ಕರಿಯೋದು ಎಷ್ಟು ಬರೋದು ಹಾಲು ಹಾಲು ಒಂದು ಅರ್ಧ ಲೀಟರ್ ಒಂದು ಲೀಟರ್ ಕರ್ಕೊಂತಿದ್ವಿ ಅದನ್ನ ಕರ ಕುಡಿಸ್ತಿದ್ವಿ ನಾವು ಒಂದ್ ಸ್ವಲ್ಪ ಇಟ್ಕೊಂಡು ಅದಕ್ಕೂ ಕುಡಿಸಿದ್ವಿ ಅಂದ್ರೆ ಇವು ಏನ್ ಮಾಡ್ತವೆ ಕರು ಮೇಲೆ ಪ್ರೀತಿ ಅಂದ್ರೆ ಕದ್ಬಿಟ್ಟು ಸ್ವರ ಬಿಡಲ್ಲ ಕರು ಹಾಕಿದ್ರೆ ಏನಂದ್ರೆ ಆ ಟೈಮ್ ಅಲ್ಲಿ ನಾವು ಕ್ಲೀನ್ ಆಗಿ ನೋಡ್ಕೊಬೇಕಷ್ಟೇ ಆತರ ಏನಿಲ್ಲ ಅವು ತುಂಬಾ ಸೀಮೆ ಸುಗು ಗೊತ್ತಾಗಲ್ಲ ನೀವು ಕರು ತೋರ್ಸೋದೆ ಬೇಡ ಓರಿ ಕರುಗಳು ಹುಡ್ತಾವಲ್ಲ ಕೆಲವು ತೋರ್ಸೋದೇ ಇಲ್ಲ ಉಡ್ತಿದ್ದಂಗೆ ಸೈಡ್ಗೆ ಇಟ್ಬಿಡ್ತಾರೆ ಇವು ಹಂಗಲ್ಲ ಇವು ಕಿರ್ಚ ಆಗ್ಬಿಡ್ತಾವ ಇವು ಅಂದ್ರೆ ಯಾವ್ದೋ ಒಂದು ನೂರಕ್ಕೊಂದು ಹಸುಗಳು ಕರುಗಳನ್ನ ಸಾಕಲ್ಲ ಬಟ್ ಎಲ್ಲ ಕರುಗಳು ಕದ್ದಿ ಹಾಲು ಬಿಟ್ಟು ಕುಡಿಸ್ಬಿಡ್ತವೆ ಚೆನ್ನಾಗಿ ಸಾಕೊಂತಾವೆ ಕುಡಿಸ್ತವೆ ಚೆನ್ನಾಗಿ ಸಾಕ್ತವೆ ಕರುಗಳನ್ನ ಹಸು ಲಕ್ಷಣವಾಗಿದೆ ನೀವು ತಂದು ಎಷ್ಟು ದಿನ ಆಯ್ತಿದ್ದು ನಾವು ತಂದು 2 ವರ್ಷ ಆಯ್ತು ಹೌದಾ ಕೆಲಸ ಮಾಡ್ತಾ ಇದ್ರಿ ಮಾಡ್ತಾ ಇದ್ರೆ ಮೇನ್ ಇನ್ನೊಂದೇನು ಫ್ಯಾಬ್ಲಸ್ ಥಿಂಗ್ ಅಂದ್ರೆ ಕರ್ನಾಟಕದಲ್ಲೂ ಮತ್ತೆ ಕೆಲವು ಭಾಗ ತಮಿಳ್ನಾಡಲ್ಲಿ ನಾಟಿ ಹಸುಗಳನ್ನ ವ್ಯವಸಾಯಕ್ಕೆ ಯೂಸ್ ಮಾಡ್ತೀವಿ ಬೇರೆ ಕಡೆ ಎಲ್ಲೂ ಯೂಸ್ ಮಾಡಲ್ಲ ಇಂಡಿಯಾದಲ್ಲಿ ಇಲ್ಲ ಗಿರ್ ಹಸುಗಳು ವ್ಯವಸಾಯಕ್ಕೆ ಯೂಸ್ ಮಾಡಲ್ಲ ಹಾಲಿಗೆ ನಾನು ಹೇಳ ಹಾಲಿಗೆ ಯೂಸ್ ಮಾಡ್ತಾರೆ ನಾನು ಹೇಳ್ತಿರೋದು ಹಸುಗಳು ವ್ಯವಸಾಯಕ್ಕೆ ನಮ್ಮ ಸೌತ್ ಕರ್ನಾಟಕ ಮತ್ತೆ ಸ್ವಲ್ಪ ತಮಿಳ್ನಾಡು ಭಾಗದಲ್ಲಿ ಇನ್ನೆಲ್ಲೂ ನಮ್ಮ ಉತ್ತರ ಕರ್ನಾಟಕದಲ್ಲೂ ಹಸುಗಳನ್ನ ಕಟ್ಟಲ್ಲ ಕೆಲಸಕ್ಕೆ ಎಲ್ಲ ಓರಿಗಳೇ ಇಲ್ಲಿ ಮಾತ್ರ ಇಲ್ಲಿ ಕೆಲವು ಭಾಗ ಮಂಡ್ಯ ಮೈಸೂರು ತುಮಕೂರು ಒಂದ್ ಸ್ವಲ್ಪ ಸೌತ್ ಕರ್ನಾಟಕ ಉತ್ತರ ಕರ್ನಾಟಕದಲ್ಲಿ ಯಾರು ಹಸುಗಳನ್ನ ಕಟ್ಟಲ್ಲ ಕೆಲಸಕ್ಕೆ ಬೈತಾರೆ ಏಯ್ ಅದು ಕಾಮದೇನ ಕೆಲಸಕ್ಕೆ ಕಟ್ತಾರ ಅಂತ ಇಲ್ಲಿ ಏನಂದ್ರೆ ಡ್ಯುವಲ್ ಪರ್ಪಸ್ ಕೆಲಸನೂ ಮಾಡ್ಕೊಂತಾರೆ ಹಾಲು ಹಾಲು ಬರುತ್ತೆ ಕರುಗಳು ಹಾಕ್ಸ್ಕೊಂತಾರೆ ಸಗಣಿ ಪರ್ಪಸ್ ತಿರ್ಗಿ ಇವಾಗ ಕೊಟ್ಬಿಟ್ಟಿದಿರಲ್ಲ ಇನ್ನೊಂದ್ ಜೊತೆ ತಗೊಂತೀರ ನಾಟಿ ಹಸುಗಳು ಇವಾಗ ಇದ್ರ ಕರಿ ಜೊತೆಗೆ ಒಂದು ಓರಿಕರ ಹಾಕೊಂತೀವಿ ಹಸುಗಳೇನು ತಗೊಳಲ್ಲ ಓರಿಕರ ಹಾಕೊಂತೀವಿ ನೆಕ್ಸ್ಟ್ ಅದ್ ಮಾಡಿದ್ಮೇಲೆ ಬೇಕಾದ್ರೆ ಒಂದ್ ಜೊತೆ ಹಸುಗಳು ಹಾಕೊಂತೀವಿ ಅಲ್ಲ ಅದು ಇನ್ನ ಚಿಕ್ಕದಲ್ಲ ಒಂದ್ ಜೊತೆ ಹಸುಗಳು ಇಟ್ಕೊಳ್ಳಿ ಹೇಳಿ ನಿಮ್ಮ ಮಾವರಿಗೆ ಮುಖ ಮುಖ ಹೇಳ್ತೀನಿ